ಆರ್ ಅಶೋಕ್ರನ್ನ ಕನಕಪುರದಲ್ಲಿ ವರುಣಾದಲ್ಲಿ ವಿ ಸೋಮಣ್ಣ ಅವರು ನಿಲ್ಲಿಸುತ್ತಾರೆ ಇದರ ಬಗ್ಗೆ ಈಗ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರು ಫೇಸ್‌ಬುಕ್ ಅಲ್ಲೂ ಕೂಡ ಪೋಸ್ಟ್ ಮಾಡಿದ್ದಾರೆ ಫೇಸ್‌ಬುಕ್ ಪೋಸ್ಟ್ ಮಾಡೋ ಮುಖಾಂತರ ಕಹಳೆ ಮೊಳಗಿಸಿದ್ದಾರೆ ಬಿಎಲ್ ಸಂತೋಷ್ ಸಿದ್ದರಾಮಯ್ಯ ವರ್ಸಸ್ ವಿ ಸೋಮಣ್ಣ ಡಿಕೆ ಶಿವಕುಮಾರ್ ವರ್ಸಸ್ ಆರ್ ಅಶೋಕ್ ಅಂತ ಅವರು ಎರಡು ಪ್ರತ್ಯೇಕ ಪೋಸ್ಟ್ ಗಳನ್ನು ಫೇಸ್‌ಬುಕ್ ಅಲ್ಲಿ ಮಾಡಿದ್ದಾರೆ ರಾಜ್ಯದ ಹೈ ವೋಲ್ಟೇಜ್ ಕ್ಷೇತ್ರದ ಬಗ್ಗೆ ಸಂತೋಷ್ ಅವರು ಈ ಪೋಸ್ಟ್ ಅನ್ನು ಮಾಡಿರೋದು ಬಿಎಲ್ ಸಂತೋಷ್ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ನೋಡ್ತಾ ಇದ್ದೀರಿ ಇದು ಸಂತೋಷ್ ಬಿಎಲ್ ಅಂದ್ರೆ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಇವರು ಚುನಾವಣಾ ಸಮಿತಿ ಮತ್ತು ಸಂಸದೀಯ ಮಂಡಳಿಯ ಸದಸ್ಯರು ಕೂಡ ಟಿಕೆಟ್ ಹಂಚಿಕೆಯ ವಿಚಾರದಲ್ಲಿ ಇವರ ಮಾತಿಗೂ ಕೂಡ ಹೆಚ್ಚು ತೂಕ ಇರುತ್ತೆ ಅವರು ಈಗ ಪೋಸ್ಟ್ ಹಾಕಿದ್ದನ್ನ ಗಮನಿಸ್ತಾ ಇದ್ದೀರಿ ಫೇಸ್‌ಬುಕ್ ಅಲ್ಲಿ ಹಾಕಿರುವಂತ ಪೋಸ್ಟ್ ಎರಡು ಪ್ರತ್ಯೇಕ ಪೋಸ್ಟ್ ಗಳನ್ನು ಹಾಕಿದ್ದಾರೆ ಒಂದು ವಿ ಸೋಮಣ್ಣ ವರ್ಸಸ್ ಸಿದ್ದರಾಮಯ್ಯ ಮತ್ತೊಂದು ಡಿಕೆ ಶಿವಕುಮಾರ್ ವರ್ಸಸ್ ಆರ್ ಅಶೋಕ್ ಅನ್ನುವಂತ ಪೋಸ್ಟ್ ಅನ್ನು ಹಾಕಿರೋದು ಮಧುಸೂದನ್ ತಾವು ಬ್ರೇಕಿಗೆ ಹೋಗೋದಕ್ಕಿಂತ ಮೊದಲೇ ಒಂದು ವಿಚಾರ ವಿವರಿಸ್ತಾ ಇದ್ದೀರಿ ಒಂದಿಷ್ಟು ಪ್ರಯೋಗಗಳನ್ನು ಅಂದ್ರೆ ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಟ್ಟು ಹಳೆ ಮುಖಗಳಿಗೆ ಕೋಕ್ ಕೊಡುವಂತ ಕೆಲಸಗಳು ಕೂಡ ಆಗಿದೆ ಆದ್ರೆ ಇಂಟರೆಸ್ಟಿಂಗ್ ಅಂತಂದ್ರೆ ಕೋಸ್ಟಲ್ ಬೆಲ್ಟ್ ಬಿಜೆಪಿ ಅಲ್ಲಿ ಸ್ಟ್ರಾಂಗ್ ಆಗಿದೆಯೋ ಆ ಕೋಸ್ಟಲ್ ಬೆಲ್ಟ್ ಮತ್ತು ಮುಂಬೈ ಕರ್ನಾಟಕ ಭಾಗ ಇಲ್ಲಿ ಹೆಚ್ಚು ಪ್ರಯೋಗವನ್ನ ಮಾಡಲಾಗಿದೆ ಅಂದ್ರೆ ಹೊಸಬರಿಗೆ ಅವಕಾಶವನ್ನ ಕೊಡೋದು ಹಳೆ ಶಾಸಕರಿಗೆ ಕೋಕ್ ಕೊಡುವಂತ ಕೆಲಸವನ್ನ ಹೌದು ರಕ್ಷತ್ ಈಗಾಗಲೇ ನಾನು ಉಲ್ಲೇಖ ಮಾಡಿರೋ ತರ ನೋಡಿ ಕರಾವಳಿ ಭಾಗ ಜೊತೆಗೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಒಂದಷ್ಟು ಪ್ರಯೋಗಗಳು ನಡೆದಿದೆ ಆದ್ರೆ ಈಗ ಬರ್ತಾ ಇರುವಂತ ಮಾಹಿತಿಯ ಪ್ರಕಾರ ನೋಡಿ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಬಿಎಲ್ ಸಂತೋಷ್ ಅವರು ತಮ್ಮ ಫೇಸ್‌ಬುಕ್ ಪೇಜ್ ನಲ್ಲಿ ರಾಜ್ಯದ ಎರಡು ಪ್ರತಿಷ್ಠಿತ ರಂಗೇರೋ ಅಂತ ರಣರಂಗ ಆಗೋ ಅಂತ ಹೈ ವೋಲ್ಟೇಜ್ ಕದನ ಆಗೋ ಅಂತ ಕ್ಷೇತ್ರಗಳು ಏನಿದೆ ಅದನ್ನ ತಮ್ಮ ಸಾಮಾಜಿಕ ಜಾಲತಾಣ ಫೇಸ್‌ಬುಕ್ ನಲ್ಲಿ ಹಾಕೊಂಡು ಒಂದಷ್ಟು ರಂಗನ್ನ ಈಗಾಗಲೇ ಆ ಕ್ಷೇತ್ರಕ್ಕೆ ಕೊಡ್ತಾ ಇದ್ದಾರೆ ಒಂದು ವರುಣ ಸಿದ್ದರಾಮಯ್ಯ ವರ್ಸಸ್ ವಿ ಸೋಮಣ್ಣ ಅನ್ನೋ ಒಂದು ಪೋಸ್ಟ್ ಅನ್ನು ಅವರು ಹಾಕೊಂಡಿದ್ದಾರೆ ಈಗಲೇ ಅದನ್ನ ಹೈ ವೋಲ್ಟೇಜ್ ಕದನವಾಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ ಈ ಕ್ಷಣದಿಂದ ತತ್ಕ್ಷಣದಿಂದಲೇ ಜಾರಿಗೆ ಬರೋ ತರ ವರುಣ ವಿಧಾನಸಭಾ ಕ್ಷೇತ್ರ ಆಗಿದೆ ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಆಫ್ ಕೋರ್ಸ್ ಈ ಹಿಂದೆ 2018 ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬಿವೈ ವಿಜಯೇಂದ್ರ ಅವರು ಬಿಜೆಪಿಯ ಅಭ್ಯರ್ಥಿ ಆಗಬೇಕು ಅಂತ ಒಂದಿಷ್ಟು ತೆರೆಮರೆಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ರು ಬಟ್ ಆಗ ಹೈಕಮಾಂಡ್ ನಾಯಕರು ಅದಕ್ಕೆ ಅನುಮತಿಯನ್ನು ಕೊಡಲಿಲ್ಲ ಈಗ ವಿ ಸೋಮಣ್ಣ ಅವರಿಗೆ ಅದೇ ಕ್ಷೇತ್ರದಲ್ಲಿ ಸರಿ ಸುಮಾರು 60,000 ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿರುವಂತ ಮತಗಳಿದೆ ಹೀಗಾಗಿ ನೀವು ಹಳೆ ಮೈಸೂರು ಭಾಗದ ಪ್ರಭಾವಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರ್ತೀರಿ ನೀವೇ ಅಕಾಡಕ್ಕೆ ಇಳಿರಿ ಸಿದ್ದರಾಮಯ್ಯನವರ ವಿರುದ್ಧ ಅನ್ನೋ ಒಂದು ಮಾತನ್ನ ಹೇಳ್ತಾ ಹೈಕಮಾಂಡ್ ನಾಯಕರು ವಿ ಸೋಮಣ್ಣ ಅವರಿಗೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯ ವರ್ಸಸ್ ವಿ ಸೋಮಣ್ಣ ಅನ್ನೋ ಅಖಾಡ ಈಗ ನಿರ್ಮಾಣ ಆಗ್ತಾ ಇದೆ ಇದನ್ನ ಖುದ್ದು ಬಿಎಲ್ ಸಂತೋಷ್ ಕೂಡ ಪ್ರತಿಪಾದನೆ ಮಾಡಿದ್ದಾರೆ ಅದನ್ನು ತಿಳಿಸಿದ್ದಾರೆ ತಮ್ಮ ಸಾಮಾಜಿಕ ಜಾಲತಾಣ ಫೇಸ್‌ಬುಕ್ ಪೇಜ್ ನಲ್ಲಿ ಅವರು ಅದನ್ನು ಉಲ್ಲೇಖ ಮಾಡ್ತಾ ಇದನ್ನು ಹೈ ವೋಲ್ಟೇಜ್ ಕದನವಾಗಿ ಪರಿವರ್ತನೆ ಮಾಡಿದ್ದಾರೆ ಮತ್ತೊಂದು ಕಡೆ ಕನಕಪುರ ನನಗಾಗಲೇ ಉಲ್ಲೇಖ ಮಾಡಿರೋ ತರ ಬೆಂಗಳೂರು ಲೋಕಸಭಾ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರೋ ಅಂತ ರಾಮನಗರ ಜಿಲ್ಲೆಯ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಆರ್ ಅಶೋಕ್ ವರ್ಸಸ್ ಡಿಕೆ ಶಿವಕುಮಾರ್ ಅನ್ನೋ ಅಖಾಡ ಕೂಡ ಹೈ ವೋಲ್ಟೇಜ್ ಕದನ ಆಗುತ್ತೆ ಕಾರಣ ಏನು ಪ್ರಬಲ ಒಕ್ಕಲಿಗ ಸಮುದಾಯಕ್ಕೆ ಸೇರಿರುವಂತ ಇಬ್ಬರು ನಾಯಕರು ಬೇರೆ ಬೇರೆ ಪಕ್ಷದಿಂದ ಮುಖಾಮುಖಿ ಆಗ್ತಾ ಇದ್ದಾರೆ ರಕ್ಷತ್ ಹೀಗಾಗಿ ಇದು ಕೂಡ ಬಹಳ ಹೈ ವೋಲ್ಟೇಜ್ ಕದನ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಇದನ್ನ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರು ಹೇಳ್ತಾ ಇದ್ದಾರೆ ಕನಕಪುರದಲ್ಲಿ ಡಿಕೆ ಶಿವಕುಮಾರ್ ವರ್ಸಸ್ ಆರ್ ಅಶೋಕ್ ಅಖಾಡ ನಿರ್ಮಾಣ ಆಗ್ತಾ ಇದೆ ಇದು ಕೂಡ ಹೈ ವೋಲ್ಟೇಜ್ ಕದನ ಅಂತ ಇದಾದ ಮೇಲೆ ಈಗ ಕರಾವಳಿ ಭಾಗಕ್ಕೆ ಬರ್ತೀನಿ ನೋಡಿ ಒಂದಷ್ಟು ಹೊಸ ಮುಖಗಳ ಪ್ರಯೋಗ ರಘುಪತಿ ಭಟ್ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಕಾಪುದಲ್ಲಿ ಹಾಲಿ ಶಾಸಕ ಲಾಲ್ಜಿ ಮೆಂಡನ್ ಅವರಿಗೆ ಕೈ ತಪ್ಪಿದೆ ಯಶ್ಪಾಲ್ ಸುವರ್ಣ ಅವರಿಗೆ ನೇರವಾಗಿ ಬಿಜೆಪಿ ಮನೆಯನ್ನು ಹಾಕಿದೆ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ಶಾಸಕ ರಘುಪತಿ ಭಟ್ ಅವರಿಗೆ ನೀಡಬೇಕಾಗಿತ್ತು ಅವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ್ರು ಕುಂದಾಪುರದಲ್ಲಿ ಹಾಲಿ ಶಾಸಕ ಹಾಲಾಡಿ ಶ್ರೀನಿವಾಸ್ ಶೆಟ್ರು ಚುನಾವಣಾ ಅಖಾಡಕ್ಕೆ ನಿವೃತ್ತಿಯನ್ನು ಘೋಷಿಸಿದ ಹಿನ್ನೆಲೆಯಲ್ಲಿ ಕಿರಣ್ ಕುಮಾರ್ ಕೋಡ್ಗಿ ಅವರಿಗೆ ಟಿಕೆಟ್ನ ಘೋಷಣೆ ಮಾಡಲಾಗಿದೆ ಅವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥವರು ಹೀಗಾಗಿ ಒಂದೇ ಜಿಲ್ಲೆಯಲ್ಲಿ ಇಬ್ಬಿಬ್ಬರು ಬ್ರಾಹ್ಮಣರಿಗೆ ಟಿಕೆಟ್ ಕೊಡೋಕೆ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಕಿರಣ್ ಕುಮಾರ್ ಕೋಡ್ಗಿ ಅವ್ರಿಗೆ ಟಿಕೆಟ್ನ ಕೊಟ್ಟಂಥ ಕಾರಣ ರಘುಪತಿ ಭಟ್ ಅವ್ರಿಗೆ ಕೋಕ್ನ ಕೊಡಲಾಗಿದೆ ಹಾಗಾದ್ರೆ ರಘುಪತಿ ಭಟ್ ಅವ್ರನ್ನ ಏನು ಮಾಡ್ತಾರೆ ಬಿಜೆಪಿ ಹೈಕಮಾಂಡ್ ನಾಯಕರು ಅದು ಮುಂಬರುವಂಥ ದಿನದಲ್ಲಿ ಚರ್ಚೆ ಆಗಬೇಕಾಗುತ್ತೆ ಇನ್ನು ಲಾಲ್ಜಿ ಮೆಂಡನ್ ಲಾಲ್ಜಿ ಮೆಂಡನ್ ಅವ್ರಿಗೂ ಕೂಡ ಈಗ ನೇರವಾಗಿ ಕೋಕ್ನ ಕೊಡಲಾಗಿದೆ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿ ಬದಲಾವಣೆ ಆಗಿದೆ ಕಾಪು ವಿಧಾನಸಭಾ ಕ್ಷೇತ್ರ ಕರಾವಳಿ ಭಾಗಕ್ಕೆ ಬರುತ್ತೆ ಕಾಪು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಈ ಬಾರಿ ಹೊಸ ಮುಖದ ಅಭ್ಯರ್ಥಿಗೆ ಗುರ್ಮೆ ಸುರೇಶ್ ಶೆಟ್ರಿಗೆ ಈಗ ನೇರವಾಗಿ ಬಿಜೆಪಿ ಹೈಕಮಾಂಡ್ ನಾಯಕರು ಮಣೆ ಹಾಕಿದ್ದಾರೆ ಇನ್ನು ಯಥಾವತ್ತಾಗಿ ಮಂಗಳೂರು ಭಾಗಕ್ಕೆ ಬರೋದಾದರೆ
शासकर अल्त दुड बदलवे वेद व्यास कामत भरत शेट्टी राजेश नायक हरीश पुंजा एलू कूड़ा आलमोस्ट आल टिकेट आगे सुलिया टिकेट आगे यसंगार और इत उमानाथ कोट्यान कूड़ा वु टिकेट आगे और कूड़ा अरे एलो कड़े वु प्रयोग करावली भागदू कूड़ा आगे 2018 राज्य सार्वत्रिक विधानसभा क्षेत्र चुनावे रक्षत 22 विधानसभा क्षेत्र पैकी करावली भाग के बोवंत 22 विधानसभा क्षेत्र पैकी 19 विधानसभा क्षेत्र बीजेपी पालू यथावत् अदे नंबर रिटेन मे वु प्रयोग करावली भागदे इन कित्तूर कर्नाटक भाग नोड़ी 6 जिले 50 विधानसभा क्षेत्र हावेरी गदग धारवाड़ बेलगावी विजयपुर बागलकोटे 6 विधान जिले बरोबरी 50 विधानसभा क्षेत्र प्रबल वीरशैव लिंगायत समुदाय मतगे निर्णायक आगे अंत क्षेत्र हीगे कड़े बारिया चुनावे 50 विधानसभा क्षेत्र पैकी 30 विधानसभा क्षेत्र बीजेपी भर्जरिया जयभेरी बारसित बारी बदला राजकीय पर्स्थिति वातावरण इडी कित्तूर कर्नाटक भाग अति दोड्ड जिले अति हेच्चु विधानसभा क्षेत्र अंत बेळगावी रमेश जारकिहोळी कई मेलुगई इत सचिवर उमेश कत्ति निधन तेरवाद हुक्केरी विधानसभा क्षेत्र ऐन अली उमेश कत्ति कुटुंब के सेरद उमेश कत्ति पुत्र निखिल कत्ति टिकेटन को मतोंदे चिक्कोडी सदलगा विधानसभा क्षेत्र बीजेपी बी फार्म रमेश कत्ति को नोड़ 2014 लोकसभा क्षेत्र चुनावे नेर रमेश कत्ति टिकेटन को बीजेपी चिक्कोडी लोकसभा क्षेत्र के पराभवगढ़ अद बढ़िक 2019 टिकेटे एरू चुनावे कोट रमेश कत्ति बारी बीजेपी हाईकमांड नायक मन हाकदिपति गिट्सकोलिके चिक्कोडी सदलगा कांग्रेस तेली हाली शासक कांग्रेस गणेश हुक्केरी टक्कर कत्ति कुटुंबद उमेश कत्ति सहोदर रमेश कत्ति मणे हाकलागिदे अदे तर सिंपति गिट्टिसिकोळ्ळिक्के हुक्केरी विधानसभा क्षेत्रवन्न मत्ते बीजेपी उळिसिकोळ्ळिक्के उमेश कत्ति पुत्र निखिल कत्ति टिकेटन्न कोड्लागिदे कुटुंब राजकारणद बग्गे मातनाडुवंत बीजेपी कत्ति कुटुंबक्के एरडेरडु टिकेटन्न कोट्रदु निजक्कू अच्चरिय बेळवणिगे इदन्न कूड गमनिसबेकागुत्ते इन्नु इदे बेळगावी जिल्लेय प्रबल एरडु विधानसभा क्षेत्र हाली बीजेपी शासक टिकेट कई तप्पिदे रक्षत न्यूज़ फर्स्ट।